ಪಾರ್ವತಿ ನನ್ನ ಜೀವ. ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಜೀವಂತವಾಗಿರಲ್ಲ. ನಿನ್ನ ಕೈ ಮುಗಿದು ಕೇಳ್ಕೋತೀನಿ, ಅವಳಿಗೆ ಎಲ್ಲೇ ಇದ್ರು ನನ್ನ ಕಣ್ಮುಂದೆ ಬರೋ ಹಾಗೆ ಮಾಡು. ಅವಳಿಗೆ ಏನೂ ಆಗ್ಬಾರ್ದು, ಏನೂ ಆಗ್ಬಾರ್ದು. ಆಚಕ್ರೆ, ಈ ಫೋಟೋದಲ್ಲಿರೋ ಹುಡುಗಿನ ಇವ್ರ ತಂದೆಯಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ನೀವೇನಾದ್ರೂ ನೋಡಿದ್ರ? ಹಾ, ಬಂದಿದ್ರು. ಇವಾಗ ತಾನೇ ಪ್ರಸಾದ ತಗೊಂಡೋದ್ರು. ಮಗಳಿಗೆ ತುಂಬಾ ಹೊಟ್ಟೆಸ್ವಾಗ್ತಾ ಇದೆ ಅನ್ಬಿಟ್ಟು ಪ್ರಸಾದನ ಜಾಸ್ತಿನೇ ತಗೊಂಡೋದ್ರು. ಯಾವ ಕಡೆ ಹೋದ್ರು? ಈ ಕಡೆ ಹೋದ್ರು. ಈ ಸಮಾಜ ಸಮಾನ ಅಂತಸ್ತಿನವ್ರ ಜೊತೆ ಮದುವೆ ಆಗ್ಬೇಕು ಅಂತ ಬಯಸುತ್ತಮ್ಮ. ನೀನು ನಿನ್ನ ಪ್ರೀತಿನ ಕಳ್ಕೊಂಡು ಕೊನೆವರೆಗೂ ಕೊರಗೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಈ ಬರುವನ ಹೋಟೆಲ್ ಹುಟ್ಟಿದ್ದಕ್ಕೆ ತಾನೇ ನೀನು ಎಲ್ಲರ ಮುಂದೆ ನಿನ್ನ ಪ್ರೀತಿನ ರಾಜಾರೋಷವಾಗಿ ಹೇಳ್ಕೊಳಕ್ ಆಗದೆ ಇರೋಂತ ಪರಿಸ್ಥಿತಿ ಬಂದಿರೋದು. ಅದಕ್ಕೆ ಆ ದೇವ್ರನ್ನ ಇಲ್ಲಿಂದ ಲೆಕ್ಕ ಹೇಳ್ಕೊತೀನಿ. ಭಗವಂತ, ಮುಂದಿನ ಜನ್ಮದಲ್ಲಾದ್ರೂ ಈ ನನ್ನ ಮಗಳನ್ನ ಶ್ರೀಮಂತರ ಮನೆತನದಲ್ಲಿ ಹುಟ್ಟು ಹಾಗೆ ಮಾಡಪ್ಪ. ಈ ದರಿದ್ರ ಬಡತನದಿಂದ ಮುಕ್ತಿ ಕೊಡು ಅವಳಿಗೆ. ಬರೋ ಜನ್ಮದಲ್ಲಿ ಅವಳು ಬಯಸಿದ್ದು, ಅವಳು ಪ್ರೀತಿ ಮಾಡಿದ್ದು ಎಲ್ಲ ಎಲ್ಲ ಅವಳಿಗೆ ದಕ್ಕೋ ಹಾಗೆ ಮಾಡೋ ಸ್ವಾಮಿ. ನನಗೆ ಯಾವತ್ತಿದ್ರು ನೀನೇ ಅಪ್ಪ. ನನಗೆ ಈ ಶ್ರೀಮಂತ ಕೇಳ ಬೇಡಪ್ಪ, ನನಗದಿಷ್ಟ ಇಲ್ಲ. ನನಗ್ ಬೇಕಾಗಿರೋದು ನಿನ್ ಪ್ರೀತಿ ಹಾರೈಕೆ. ಹಾಗಿದ್ಮೇಲೆ ದೊಡ್ಡ ಯಜಮಾನನ ಯಾಕಮ್ಮ ಪ್ರೀತಿ ಮಾಡಿದೆ? ದೊಡ್ಡ ಯಜಮಾನರ ಮುಂದೆ ಈ ಅಪ್ಪ ನಿನಗ್ ಬೇಡವಾದ್ನ? ಇಲ್ಲ, ನೀನ್ ಪ್ರೀತಿ ಮಾಡುವಾಗ ಈ ನಿನ್ನಪ್ಪ ನೆನಪಿಗೆ ಬರಲೇ ಇಲ್ವಾ? ನಮ್ಮ ಲೆವೆಲ್ಗೆ ಅರಸನ ಕೋಟೆಯವ್ರನ್ನ ಕನಸಿನಲ್ಲೂ ನೆನ್ಸ್ಕೋಬಾರ್ದು. ಅಂತಾದ್ರಲ್ಲಿ ಆ ಮನೆ ಯು ರಾಜನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ಅದು ರಾಜದ್ರೋಹ, ಮಹಾಪರಾಧ. ಪ್ರೀತಿ ಏನಿದ್ರು ಒಬ್ಬರ ನಂಬಿಕೆಯಿಂದ ಇನ್ನೊಬ್ಬರಿಗೆ ದ್ರೋಹ ಆಗಲ್ಲ ಅಂತ ಆದ್ರೆ ಮಾತ್ರ ಅಂತ ಸಂದರ್ಭಗಳಲ್ಲಿ ಪ್ರೀತಿ ಉಳಿಯುತ್ತೆ. ಇಲ್ಲಾಂದ್ರೆ ನನ್ ಪ್ರೀತಿ ಸುಳ್ಳಲ್ಲ ಅಂತ್ಯಲ್ಲ, ನನ್ ಕಷ್ಟ ಸಾಕು. ನಾನು ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ ಪಾಪ. ಮಗಳೇ, ಜೀವನ ಪೂರ್ತಿ ನನ್ನ ಶಕ್ತಿ ಮೀರಿ ನಿನ್ನ ನೋಡ್ಕೊಂಡಿದ್ದೀನಿ, ನೀನ್ ಕೇಳಿದ್ದೆಲ್ಲ ಕೊಡ್ಸಿದೀನಿ. ನನ್ ಪ್ರೀತಿ ಕೊಡ್ಸು ಅಂತಿದ್ರೆ ಕೊಡಿಸ್ತಿದ್ಯಪ್ಪ. ನನಗ್ ಗೊತ್ತಿತ್ತಪ್ಪ, ಅದಕ್ಕೆ ನಾನು ನಿನ್ನ ಹತ್ರ ಕೇಳಲೇ ಇಲ್ವಲ್ಲಪ್ಪ. ಪಾರು, ನಿನ್ನಂತ ಮಗಳನ್ನ ಸಾಯಿಸಿ ನಾನ್ ಬದುಕಿರ್ತೀನಿ. ಇಲ್ಲ, ನಾನ್ ಮಾಡಿದ ತಪ್ಪಿಗೆ ನನಗೂ ಶಿಕ್ಷೆ ಆಗ್ಲೇಬೇಕು, ಪಶ್ಚಾತ್ತಾಪ ಆಗ್ಲೇಬೇಕು. ನಾನು ನಿನ್ ಜೊತೆ ಬರ್ತೀನಿ, ನೀನ್ ಇಲ್ದೆ ಇರೋ ಪ್ರಪಂಚ ನನಗೂ ಬೇಡ. ನಿನ್ನ ಪ್ರೀತಿನ ಕಳ್ಕೊಂಡು ನೀನು ಬದುಕಿರೋದ್ರಲ್ಲೂ ಅರ್ಥ ಇಲ್ಲ.
ಹಾಗೆ ನಿನ್ನ ಪ್ರೀತಿಗೆ ಒಪ್ಪಿಗೆ ಕೊಟ್ಟು ಅಖಿಲಮ್ಮನವ್ರ ನಂಬಿಕೆ ಕಳ್ಕೊಂಡು ಬದುಕಿರೋದ್ರಲ್ಲಿ ನನಗೂ ಅರ್ಥ ಇಲ್ಲ. ನಾವಿಬ್ರು ಈ ಸಮಾಜಕ್ಕೆ ಬೇಡವಾದವರು. ಈಗ ಪುತ್ರ ಶೋಕಂ ನಿರಂತರಂ ಅಂತಾರೆ, ಹಾಗೆ ಪುತ್ರಿ ಶೋಕಂ ಕೂಡ. ನಿನ್ ಜೊತೆ ನಾನು ಬರ್ತೀನಿ ಮಕ್ಕಳು. ಏನ್ ಸರ್ತಿ ನೀವು ಅನ್ಯಾಯವಾಗಿ ಪಾರು ಸಾಯಿಸದಂದ್ರೆ ನೀವು ಸಾಯ್ತಾ ಇದ್ದೀರಲ್ಲ. ಪಾರು ಪಾರು ಕಣ್ಬಿಡು ಪಾರು ಪಾರು ನೋಡಿ ನಾನು ಬಂದಿದ್ದೀನಿ, ನಿನಗೇನು ಆಗಲ್ಲ. ಕಣ್ಬಿಡು ಕಣ್ಬಿಡು ಪಾರು. ಕಡೆಗೂ ನಾನು ಸುಮ್ಮಂಗಿಯಾಗೆ ಸಾಯ್ತಾ ಇದ್ದೀನಿ ನೋಡಿದ್ರೆ ನನ್ನ ಅದೃಷ್ಟನ. ಕೊನೆಗೂ ನನ್ನ ಕಣ್ಣನ್ ಮಡ್ಲಲ್ಲೇ ಪ್ರಾಣ ಬಿಡ್ತಾ ಇದ್ದೀನಿ. ಏನೇನೋ ಮಾತಾಡ್ಬಿಡ, ಏನೂ ಆಗಲ್ಲ. ನಿನ್ನ ಜೀವ ಪಾರು, ನಿನ್ನ ಬಿಟ್ಟು ನಾನು ಹೆಂಗಿರ್ಲಿ ಹೇಳು. ನನಗೇನು ಆಗಕ್ಬಿಡಲ್ಲ, ನಾನು ಏನು ಆಗಕ್ಬಿಡಲ್ಲ. ಎದ್ದು ಬರು ಎದ್ದು. ಪಾರು ಹಿಂಗೇನು ಆಗಲ್ಲ ಪಾರು, ನಾನಿದ್ದೀನಿ. ಕೊನೆವರೆಗೂ ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ನನ್ ಬಿಟ್ಟು ಹೋಗ್ಬೇಡ ಪಾರು, ನನ್ ಬಿಟ್ಟು ಹೋಗ್ಬೇಡ. ಏನು ಆಗಲ್ಲ ಪಾರು, ನಾನಿದ್ರೆ ಉಳಿಸ್ಕೋತೀನಿ, ನಾನಿದ್ರೆ ಉಳಿಸ್ಕೋತೀನಿ. ಡಾಕ್ಟರ್ 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 ವಿಷಾತ ಕುಡಿದಾಳೆ ಸಿಸ್ಟರ್, ತುಂಬಾ ಎಮರ್ಜೆನ್ಸಿ ಇದೆ, ಪ್ಲೀಸ್ ಡಾಕ್ಟರ್ ಕರೀರಿ. ಓ ಸೂಸೈಡ್ ಕೇಸಾ? ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. ಏನ್ರಿ ನೀವು? ರೀತು ಏನಾಯ್ತು, ಯಾಕೆಷ್ಟೊಂದು ಟೆನ್ಷನ್ ಅಲ್ಲಿ ಓಡಾಡ್ತಿದ್ಯಾ? ಬ್ರೋ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಯಾವಾಗ ಎಷ್ಟೇ ಬಿಸಿ ಇದ್ರು 10 ನಿಮಿಷದಲ್ಲಿ ರೆಸ್ಪಾಂಡ್ ಮಾಡ್ತಿದ್ದ, ಆದ್ರೆ ಇವತ್ತು ಇಷ್ಟೊತ್ತಾದ್ರೂ ರೆಸ್ಪಾಂಡ್ ಮಾಡಲಿಲ್ಲ. ಜನನೆ ಟೆನ್ಷನ್ ಮಾಡ್ಕೋಬೇಡ ಪ್ರೀತು, ಇವತ್ತು ಪಾರ್ವತಿ ಅವ್ರ ಬರ್ತ್ಡೇ ಅಲ್ವಾ, ಅದಕ್ಕೆ ಇಬ್ರು ಪ್ರೈವಸಿಯಾಗಿ ಕಾಲ ಕಳೆಯೋದಿಕ್ಕೆ ಎಲ್ಲಾದ್ರೂ ಹೊರಗೆ ಹೋಗಿರ್ತಾರೆ. ಆ ಗ್ಯಾಪ್ ಅಲ್ಲಿ ಫೋನ್ ಎಲ್ಲೋ ಬಿಟ್ಟಿರ್ತಾರೆ ಅಷ್ಟೇ, ತಲೆ ಕೆಡಿಸ್ಕೋಬೇಡ, ಬರ್ತಾರೆ ಬಿಡು. ಅದಕ್ಕೆ ಗಿಫ್ಟ್ ಕೊಟ್ಟು ಬರ್ತೀನಿ ಅಂತ ಹೋದವನು ಬಂದೇ ಇಲ್ಲ. ಬೆಳಗ್ಗೆಯಿಂದ ಮಾಮ್ಗೆ ಏನೋ ನೆಪ ಹೇಳ್ತಾನೆ ಇದ್ದೀನಿ, ಏನ್ ಮಾಡ್ಲಿ? ಟೆನ್ಷನ್ ಮಾಡ್ಕೋಬೇಡ, ಬರ್ತಾರೆ. ಇಲ್ಲ ನನಗೋ ಸಮಾಧಾನ ಆಗ್ತಿಲ್ಲ, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ.
ಕೇಳ್ತಿದ್ಯಾ? ಏನಾಯ್ತು ಜನನಿ ಅಕ್ಕ? ಏನಾಯ್ತು ಅಂದ್ರೆ ಆ ದೇವರು ಶಿಕ್ಷೆ ಕೊಡೋದಕ್ಕಿಂತಲೂ ನಾನೇ ಶಿಕ್ಷೆ ಕೊಡ್ತೀನಿ. ಅಕ್ಕ ಅಕ್ಕ ನಾನು ನಿನ್ ಜೊತೆನೆ ಬರ್ತೀನಕ್ಕ. ನೀನ್ ಅವ್ರ ಜೊತೆ ಬರ್ಕೂಡ್ದು ಅಷ್ಟೇ. ಸಿಕ್ಕದ್ಲ ಅಂತ ಕೇಳೋದಕ್ಕೆ ಬಾಬುಂಗ್ ಫೋನ್ ಮಾಡಿದ್ರೆ ಅವ್ರು ಫೋನೇ ತೆಗಿತಿಲ್ಲ. ಅದಕ್ಕೆ ನಿಮ್ಮ ಹತ್ರ ಫೋನ್ ಮಾಡ್ಸೋಣ ಅಂತ ಬಂದೆ. ಇಲ್ಲ ಗಣಿ, ನಾನು ಫೋನ್ ಮಾಡ್ತಿದ್ದೀನಿ, ನನ್ ಫೋನ್ ರಿಸೀವ್ ಮಾಡ್ತಿಲ್ಲ. ಅಪ್ಪ ಯಾಕಿಂತ ನಿರ್ಧಾರ ತಗೊಂಡ್ರು? ಪಾಪ ಅನ್ಯಾಯವಾಗಿ ಪಾರ್ವತಿಯವ್ರ ಜೀವನ. ಆದ್ರೆ ಏನು ಆಗಲ್ಲ, ಗಾಬರಿ ಆಗ್ಬೇಡ. ಬ್ರೋ ಹೋಗಿದ್ದಾನಲ್ವಾ, ಅವ್ನ್ ಕರ್ಕೊಂಡ್ ಬರ್ತಾನೆ ಬಿಡು. ಇವಾಗ ಏನ್ ಮಾಡೋದು, ನನ್ಗೊಂದು ಕೈ ಕಾಲೆ ಆಡ್ತಿಲ್ಲ. ಅಪ್ಪ ಅಕ್ಕಂಗೆ ನಾನು ಮಾಡ್ಬಿಟ್ರೆ ಗಾಬರಿ ಆಗ್ಬೇಡ ಗಣಿ, ಇರು ಇನ್ನೊಂದ್ಸಲಿ ಫೋನ್ ಮಾಡ್ತೀನಿ. ಡಾಕ್ಟರ್ ಡಾಕ್ಟರ್, ತುಂಬಾ ಎಮರ್ಜೆನ್ಸಿ ಡಾಕ್ಟರ್, ಪ್ಲೀಸ್ ಡಾಕ್ಟರ್, ದಯವಿಟ್ಟು ಟ್ರೀಟ್ ಮಾಡಿ ಡಾಕ್ಟರ್, ಪ್ಲೀಸ್. ಸರ್ ಅವ್ರ ಪೇಷಂಟ್ ಡೀಟೇಲ್ಸ್ ಕೊಟ್ಟಿಲ್ಲ ಸರ್. ಕೆಳಗಡೆಯಿಂದ ಹೀಗೆ ಕೂಗಾಡ್ಕೊಂಡು ಬರ್ತಿದ್ದಾರೆ. ಮಿಸ್ಟರ್, ಮೊದಲು ಹಾಸ್ಪಿಟಲ್ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಪೇಷಂಟ್ ಡೀಟೇಲ್ಸ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ. ಹೋಗಿ ವಿಷ ತಗೊಂಡಿದ್ದಾರೆ ಡಾಕ್ಟರ್, ಅವಳು ವಿಷ ತಗೊಂಡಿದ್ದಾರೆ. ಟ್ರೀಟ್ಮೆಂಟ್ ಮಾಡಿ ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ರೆ ಏನೇನ ಮಾತಾಡ್ತಾ ಇದೀರಲ್ಲ? ನಿಮ್ ಹೆಂಡತಿಗೋ ಮಕ್ಕಳಿಗೆ ಹೀಗೆ ಆಗಿದ್ರೆ ಇದೇ ಮಾಡ್ತಾ ಇದ್ರ? ಐ'ಮ್ ಸಾರಿ ಡಾಕ್ಟರ್, ನನ್ ಪಾರ್ವತಿನ ಎಲ್ ಕಳ್ಕೊಳ್ತೀನಿ ಅನ್ನೋ ಭಯದಲ್ಲಿ ಹೀಗ್ ಮಾಡ್ಬಿಟ್ಟೆ. ಡಾಕ್ಟರ್, ಇದು ಸೂಸೈಡ್ ಕೇಸ್, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಡಾಕ್ಟರ್, ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ, ನಾನ್ ಮ್ಯಾನೇಜ್ ಮಾಡ್ತೀನಿ, ನೀವ್ ಟ್ರೀಟ್ ಮಾಡಿ ಡಾಕ್ಟರ್, ಪ್ಲೀಸ್. ನೀವು ಇವ್ರಿಗೆ ಏನಾಗ್ಬೇಕ್ರಿ? ಡಾಕ್ಟರ್, ಇವಳ ಹೆಸರು ಪಾರ್ವತಿ ಅಂತ, ಇವ್ರ ಮಗಳು. ಯಜಮಾನ್ರೆ, ಹೌದಾ ನಿಮ್ ಮಗಳ? ನಿಮ್ಮ ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ನಂಗೆ ಡೌಟ್ ಬರ್ತಾ ಇದೆ. ನೀವ್ ಯಾರು, ಇವ್ರು ನಿಮ್ಗೆ ಏನಾಗ್ಬೇಕು ಅನ್ನೋ ಡೀಟೇಲ್ಸ್ ಗೊತ್ತಾಗೋವರೆಗು ನಾವು ಟ್ರೀಟ್ಮೆಂಟ್ ಶುರು ಮಾಡೋದಕ್ಕಾಗೋದಿಲ್ಲ. ಡಾಕ್ಟರ್, ಪ್ಲೀಸ್ ಡಾಕ್ಟರ್, ಐ ಆಮ್ ಸಾರಿ. ಇವಳು ನನ್ನ ಹೆಂಡತಿ ಪಾರ್ವತಿ. ಅರ್ಸನ ಕೋಟೆಯ ಹಿರಿ ಸೊಸೆ ನಂಗ್ಯಾಕೋ ಈ ವಿಷಯನ ಈಗಲೇ ಅತ್ತೆ ಹತ್ರ ಹೇಳೋದು ಒಳ್ಳೇದು ಅನಿಸ್ತಿದೆ. ಬಾ ಪ್ರೀತು, ಬಾ ಹೇಳೋಣ. ಏನ್ ಮಾಡ್ತಿದ್ಯಾ? ಈ ವಿಷಯ ಮಾಮಗೆ ಹೇಳಿದ್ರೆ ಅವರಿಬ್ರು ಒಂದಾಗಿ ಬಿಡ್ತಾರಾ? ಖಂಡಿತ ಇಲ್ಲ. ಪ್ರೀತು, ಅವರಿಬ್ರು ಒಂದಾಗೋದಕ್ಕಿಂತ ಪಾರ್ವತಿ ಅವರು ಬಚಾವ್ ಆಗೋದು ಮುಖ್ಯ ಅಲ್ವಾ? ಮುಖ್ಯನೇ, ಆದ್ರೆ ನೀನ್ ಹೇಳ್ತಿರೋ ದಾರಿ ಸರಿ ಇಲ್ಲ. ಹಾಗಾದ್ರೆ ಅತ್ತೆಗೆ ಭಾವ ಮತ್ತೆ ಪಾರ್ವತಿ ಅವ್ರ ಪ್ರೀತಿ ವಿಷಯ ಹೇಳೋದೇ ಇಲ್ವಾ? ಹೇಳಲೇಬೇಕು. ಯಾವಾಗ ಟೈಮ್ ಬಂದಾಗ? ಯಾವಾಗ ಬರುತ್ತೆ ಗೊತ್ತಿಲ್ಲ. ಬರ್ತಾ ಇರೋ ಟೈಮ್ ನ ಈಗ್ಲೇ ಯಾಕೆ ಬರೋ ತರ ಮಾಡ್ಬಾರ್ದು ಅನ್ನೋದು ನನ್ನ ಉದ್ದೇಶ. ನಿನ್ನ ಉದ್ದೇಶ ತಪ್ಪಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಉದ್ದೇಶ ಅಭಿಪ್ರಾಯಕ್ಕಿಂತ ಈಗ ಪಾರ್ವತಿಯವ್ರನ್ನ ಕಾಪಾಡೋದು ಮುಖ್ಯ. ಪ್ರೀತು ನೋಡು, ನಿನ್ನ ಆತಂಕ ಏನು ಅಂತ ನಂಗೆ ಅರ್ಥ ಆಗ್ತದೆ. ಪಾರ್ವತಿ ಅದಕ್ಕೆ ನಿನ್ಗೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತು. ಆದ್ರೆ ಇದಕ್ಕೆಲ್ಲ ಪರಿಹಾರ ನೀನ್ ಹೇಳಿದ್ರೆ ಮಾಡೋದಲ್ಲ. ಮೊದಲು ಈ ವಿಷಯನ ಡ್ಯಾಡ್ ಹೇಳೋಣ, ಅವ್ರು ಹೇಗಾದ್ರು ಹ್ಯಾಂಡಲ್ ಮಾಡ್ತಾರೆ. ಬಾನಿಸ್ತೆ ಬಗಣಿ. ಐ ಆಮ್ ಸಾರಿ, ನಿಮ್ ಬಗ್ಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಾನು ಎನ್ಕ್ವೈರಿ ಮಾಡಿದೆ.
ಇವ್ರ ಬಾಡಿಗೆ ಪಾಯ್ಸನ್ ಹ್ಯಾಕ್ ಸೇರ್ಕೊಂತು. ಬೈ ಮಿಸ್ಟೇಕ್ ಆಗಿ ಊಟಕ್ಕೆ ಪೆಸ್ಟಿಸೈಡ್ ಬಿಟ್ಬಿಟ್ಟಿದೆ. ಅವಳಿಗೆ ಅದು ಗೊತ್ತಿಲ್ಲದೆ ಅದು ತಿನ್ಬಿಟ್ಟಿದ್ದಾಳೆ ಡಾಕ್ಟರ್. ಪ್ಲೀಸ್ ಡಾಕ್ಟರ್, ಬೇಗ ಟ್ರೀಟ್ ಮಾಡಿ ಡಾಕ್ಟರ್. ಓಕೆ ಓಕೆ, ವಾಟ್ ಬಾಯ್ಸ್ ಕಮ್ ಕಮ್ ಶಿಫ್ಟ್ ಮಾಡಿ ಬನ್ನಿ. ಮಾಮ್ ಗಡಿ ನೋಡಿದ ಡೌಟ್ ಬಿಡ್ಬೋದು. ಪ್ರೀತು ಮಾಮ್, ಆದಿ ಅಲ್ಲಪ್ಪ ಆಫೀಸ್ಗೆ ಹೋಗಿದ್ದಾನೆ. ಮಾಮ್ ಆಫೀಸ್ ಕಾ? ಯಾವಾಗ್ಲೂ ಹೊರಡಕ್ ಮುಂಚೆ ನನ್ನ ಹತ್ರ ಹೇಳಿ ಹೋಗ್ತಿದ್ನಲ್ಲ, ಇವತ್ ಯಾಕೆ ಹೇಳಲಿಲ್ಲ? ಅದು ಹೇಳ್ಬೇಕು ಅಂತಾನೆ ಇದ್ದ, ಅಷ್ಟೊತ್ತರಲ್ಲಿ ಯಾವ್ದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು, ಅದಕ್ಕೆ ಹೊರಟ್ಬಿಟ್ಟ. ಮಾಮ್ ಬೆಳಗ್ಗೆ ಹೊರಡು ಅರ್ಜೆನ್ಸಿ ನಲ್ಲಿ ಹೇಳಿ ಹೋಗದೆ ಇದ್ರು ಮಧ್ಯಾಹ್ನ ಊಟದ ಹೊತ್ತಿಗಾದ್ರೂ ಫೋನ್ ಮಾಡಿರ್ತಿದ್ದ ಅಲ್ವಾ ರಘು? ಹೌದು, ನೀನೇ ಒಂದು ಫೋನ್ ಮಾಡಬೇಕಾಗಿತ್ತು. ಮಾಡೋಣ ಅಂತಾನೆ ಇದ್ದೆ, ಎಲ್ಲಿ ಪಾಪ ಮೀಟಿಂಗ್ ಅಂತ ಬಿಜಿ ಇರ್ತಾನೋ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಮಾಡ್ಲಿಲ್ಲ. ಪ್ರೀತು, ನೀವಿಬ್ರು ಅಣ್ಣ ತಮ್ಮ ಮಾತ್ರ ಅಲ್ಲ, ಫ್ರೆಂಡ್ಸ್ ತರ ಇದ್ದೀರಾ. ಅವನ್ ಬಗ್ಗೆ ನನಗಿಂತ ಹೆಚ್ಚು ನನಗ್ ಗೊತ್ತಿಲ್ದಿರೋ ಎಷ್ಟೋ ವಿಷಯಗಳು ನಿನಗ್ ಗೊತ್ತಿದೆ, ಅದಕ್ಕೋಸ್ಕರ ಕೇಳ್ದೆ ಅಷ್ಟೇ. ಹೌದು ಮಾಮ್, ಫ್ರೆಂಡ್ಸ್ ತರನೇ ಇದೀವಿ, ಆದ್ರೆ ಇವತ್ತು ಬ್ರೋ ಬಗ್ಗೆ ನಂಗೆ ಇಷ್ಟೇ ಗೊತ್ತಿರೋದು. ಆಯ್ತಪ್ಪ, ಒಂದ್ ವೇಳೆ ನಿನಗೇನಾದ್ರೂ ಫೋನ್ ಮಾಡಿದ್ರೆ ನನಗ್ ಫೋನ್ ಮಾಡಕ್ ಹೇಳು. ಸರಿ ಮಾಮ್. ಅಖಿಲ, ಒಂದ್ ನಿಮಿಷ ಬಂದೆ. ಸರಿ ರಘು. ಏನಾಯ್ತು, ಯಾಕೆ ಅರ್ಜೆಂಟ್ ಅಲ್ಲಿ ಕರ್ಕೊಂಡ್ ಬರ್ತಾ ಇದ್ಯಾ? ಗಣಿ, ನೀನ್ ಯಾಕೆ ಹೇಳ್ತಾ ಇದ್ಯಾ? ಏನಾಯ್ತು? ಡ್ಯಾಡ್, ಅದು ಬ್ರೋ, ನಿನ್ ಬ್ರೋದೇ ಫೋನ್. ಡ್ಯಾಡ್ ಎಲ್ಲಿದ್ದೀನಿ ಅಂತ ಕೇಳಿ ಡ್ಯಾಡ್. ಹಲೋ ಆದಿತ್ಯ, ಎಲ್ಲಿದ್ದೀಯಪ್ಪ? ಇಷ್ಟೊತ್ತು ನಿಮ್ಮ ಅಮ್ಮ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ಲು. ಅಲ್ಲ, ಹೊರಗೆ ಹೋಗಕ್ ಮುಂಚೆ ಅವ್ರಿಗೊಂದ್ ಮಾತು ಹೇಳ್ಬಿಟ್ಟು ಹೋಗೋದಲ್ವಾ? ಸರಿ, ಎಲ್ಲಿದ್ಯಾ? ಹಾಸ್ಪಿಟಲ್ ಅಲ್ಲಿ ಇದೀನಪ್ಪ. ಏನು ಹಾಸ್ಪಿಟಲ್ ಅಲ್ಲ? ಯಾಕಪ್ಪ, ಏನಾಯ್ತು ನಿನ್ಗೆ? ನನ್ಗೇನು ಆಗಿಲ್ಲ ಅಪ್ಪ, ಆದ್ರೆ ಪಾರ್ವತಿ. ಪಾರ್ವತಿಗೆ? ಪಾರ್ವತಿಗೆ ಏನಾಯ್ತು? ಪಾರ್ವತಿನ ಅಡ್ಮಿಟ್ ಮಾಡಿದೀನಪ್ಪ. ಏನು, ಪಾರ್ವತಿನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀಯಾ? ಯಾಕಪ್ಪ, ಏನಾಯ್ತು ನನ್ ಸೊಸೆಗೆ? ಪಾರ್ವತಿ ವಿಷ ತಗೊಂಡಿದ್ದಾಳಪ್ಪ. ಏನು ವಿಷ ತಗೊಂಡಿದ್ದಾಳ? ಹೌದಪ್ಪ. ಯಾಕೋ ಆದಿತ್ಯ, ಏನಾಯ್ತು? ಈಗ ಹೇಗಿದ್ದಾಳೆ ಕಂಡೀಷನ್? ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಇದಾರಪ್ಪ, ನನಗ್ ತುಂಬಾ ಭಯ ಆಗ್ತಾ ಇದೆ. ನೀನೇನು ಯೋಚನೆ ಮಾಡ್ಬೇಡ, ನಾನು ಈಗಲೇ ಹೊರಟು ಬರ್ತೀನಿ. ಅಕ್ಕ ಹೇಗಿದ್ದಾಳೆ, ಆರಾಮಾಗಿದ್ದಾಳ? ಸಮಾಧಾನ ಮಾಡ್ಕೊ, ಗಾಬರಿ ಆಗ್ಬೇಡ, ಅವ್ಳಿಗೆ ಏನಾಗಲ್ಲ. ಪ್ರೀತು, ನಾನು ಬರ್ತೀನಿ. ಬೇಡಮ್ಮ, ಅಖಿಲಾಗೆ ನಾವೆಲ್ಲರೂ ಹೋದ್ರೆ ಡೌಟ್ ಬರುತ್ತೆ. ಈ ವಿಷಯ ಅವ್ರಿಗೆ ಹೇಳೋದು ಬೇಡೋ ಅದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸದ್ಯಕ್ಕೆ ಹೇಳೋದು ಬೇಡ ಡಾಡ್, ಅಲ್ಲಿ ಹೋದ್ಮೇಲೆ ಹೇಳೋದು ಬೇಡ ಅಂತ ನೋಡ್ಕೊಂಡು ಡಿಸೈಡ್ ಮಾಡೋಣ. ಸರಿ, ಹಾಗೆ ಮಾಡೋಣ. ಗಣಿನ್ ನೋಡ್ಕೊ, ಅಖಿಲಾಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ರಘು,